ನನ್ನಷ್ಟು ಅದೃಷ್ಟು ನನ್ನಷ್ಟು ಅದೃಷ್ಟವಂತೆ ಇನ್ಯಾರೂ ಇಲ್ಲ ಅಂತ ಅವ್ರ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಹೀರೋಯಿನ್ ನಾನು ಸೊ ಅಪ್ಪಾಜಿ ಒಂದಿನ ಬಂದ್ಬಿಟ್ಟು ನನಗೆ ಏನ್ ಅದ್ಭುತವಾದ ನಟಿಯಮ್ಮ ಅನ್ಬಿಟ್ಟು ಇಲ್ಲಿಗೊಂದು ಕಿಸ್ ಇಲ್ಲಿಗೊಂದು ಕಿಸ್ಬಿಟ್ರು ನಾನು ಅವತ್ತು ಎಲ್ಲೋ ಇದ್ದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಪೂರ್ಣಿಮಾ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮೊಟ್ಟಿಗಿದ್ದಾರೆ ಆರ್ಟಿಸ್ಟ್ ಕಮ್ ಪ್ರೊಡ್ಯೂಸರ್ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಅಲ್ಲಿ ಕಂಟೆಸ್ಟ್ ಕೂಡ ಆಗಿದ್ರು ಅವರು ಬೇರೆ ಯಾರು ಅಲ್ಲ ನಟಿ ಜಯಶ್ರೀ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಮೇಡಮ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲ ಬಾರಿಗೆ ನಿಮ್ಮ ಚೈಲ್ಡ್ಹುಡ್ ನ ಕಿರು ಪರಿಚಯ ನನ್ನ ಚೈಲ್ಡ್ಹುಡ್ ನ ಕಿರು ಪರಿಚಯ ಸಿಕ್ಕಾಬೇ ತರಲೆ ತುಂಬ ಇದ್ದೆ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಡು ಓಡಾಡ್ತಿದ್ದೆ ನಮ್ಮಮ್ಮ ಯಾವಾಗಲೂ ಹೇಳಲ್ಲೋ ಇನ್ ಕೇಸ್ ಏನಾರ ಬಸ್ಸಲ್ಲಿ ಕರ್ಕೊಂಡು ಹೋದ್ರೆ ಇಡೀ ಬಸ್ಸನ್ನೋರ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಒಂದಿಷ್ಟು ಚಾಕ್ಲೇಟ್ ಕೈಯಲ್ಲಿ ಹೊತ್ಕೊಂಡು ಬರ್ತಾಯಿದ್ನಂತೆ ತುಂಬ ಪ್ಯಾಂಪರ್ಡ್ ಕಿಡ್ಡು ಸೊ ಸಿಕ್ಕಾಬಟ್ಟೆ ಮುದ್ದು ಮಾಡಿ ಬೆಳೆಸಿದ್ದಾರೆ ಅಪ್ಪ ಅಮ್ಮ ನನಗೊಬ್ಬ ಅಣ್ಣ ಇದ್ದಾನೆ ಸೊ ಇವಾಗ ಸದ್ಯಕ್ಕೆ ಯು ಎಸ್ ಎಲ್ ಸೆಟ್ಲಾಗಿದ್ದಾರೆ ಅವರು ಸೊ ಅವನೊಂದು ಸ್ವಲ್ಪ ಸ್ಟ್ರಿಕ್ಟು ಸೊ ಅಪ್ಪನಿಗಿಂತ ಜಾಸ್ತಿ ಸ್ಟ್ರಿಕ್ಟು ಅಣ್ಣ ಅಪ್ಪ ಈಸ್ ಲೈಕ್ ಯಾವಾಗಲೂ ಮಗಳು ಅಂತ ಪ್ಯಾಂಪರ್ ಮಾಡೋದು ಸೊ ನಾನು ಯಾವಾಗಲೂ ಹೇಳೋದು ಅಮ್ಮನಿಗೆ ಮಗನ ಕಂಡ್ರೆ ಇಷ್ಟ ಅಪ್ಪನಿಗೆ ನನ್ನನ್ನು ಕಂಡ್ರೆ ಇಷ್ಟ ಅಂತ ಇನ್ನೇನು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ಬಂದಂಥವ್ರು ನಾನು ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಸೊ ಆ ಥರ ಬೆಳೆದವರು ನನ್ನ ಕುಟುಂಬದಲ್ಲೂ ಯಾರು ಈ ಇಂಡಸ್ಟ್ರಿಗೆ ಬಂದಿರಲಿಲ್ಲ ನಾನೇ ಫಸ್ಟು ಸೊ ಎಲ್ಲರೂ ಇಂಜಿನಿಯರು ಡಾಕ್ಟ್ರು ಆದರೆ ನಾನು ಇದರಲ್ಲಿ ಎಲ್ಲ ವೃತ್ತಿನೂ ತೋರಿಸ್ತೀನಿ ಅಂತ ಆ್ಯಕ್ಟಿಂಗ್ಗೆ ಬಂದಿದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ನಾನು ಆ್ಯಕ್ಟಿಂಗ್ ಶುರು ಮಾಡಿದೆ ಸೊ ಆದ್ದರಿಂದ ನನ್ನ ಚೈಲ್ಡ್ಹುಡ್ಡೂ ಇದರೊಳಗೇನೆ ಶುರು ಆಯಿತು ಅಂತ ನನ್ನ ಕೆರಿಯರಲ್ಲೇ ಶುರು ಆಯಿತು ಅಂತ ಹೇಳ್ಬೋದು ಓದೋದ್ರ ಬಗ್ಗೆ ಅಷ್ಟಕ್ಕಷ್ಟೇ ಇಂಟ್ರೆಸ್ಟು ಯಾಕೆಂದರೆ ಇದ್ರ ಬಗ್ಗೆ ಡಾನ್ಸು ಡ್ರಾಮಾ ಇದ್ರ ಬಗ್ಗೆ ಹುಚ್ಚು ಜಾಸ್ತಿ ಇತ್ತು ಸೊ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ ರ್ಯಾಂಕ್ ಬಂದರೂ ಅದೇ ಕ್ಲಾಸಲ್ಲಿ ಕೂರಿಸ್ತಾರೆ ಮೂವತ್ತೈದು ಪರ್ಸೆಂಟ್ ಬಂದರೂ ಅದೇ ಕ್ಲಾಸಲ್ಲಿ ಕೂರಿಸ್ತಾರೆ ಏನು ಸ್ಪೆಷಲ್ ಅವ್ರಿಗೇನು ಬೇರೆ ಕಡೆ ಕೂರಿಸ್ತಾರ ನನಗೆ ಸಾಕು ಅಷ್ಟೇ ಮಾರ್ಕ್ಸು ಅಂತ ಹೇಳ್ತಿದ್ದೆ ಸ್ಟೂಡೆಂಟ್ ನಾನು ಸೊ ಐ ನೋನ್ ಫಾರ್ ಇಟ್ ಸ್ಕೂಲಲ್ಲೂ ಹಿಂಗೇನೆ ತರಲೆ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಅಂತ ಸೊ ಯಾರೋ ಮಾಡಿದ ತಪ್ಪುನೆಲ್ಲ ನಮ್ಮ ಮೇಲೆ ಹಾಕಿ ಎಲ್ಲ ಮಾಡಿದ್ದಾರೆ ಸೊ ಅಷ್ಟು ತರಲೆ ಮಾಡ್ತಾ ಇದ್ದೆ ಸೊ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಕತೆಗಾರ ಅಂತ ಸೀರಿಯಲ್ಲು ಟಿ ಎನ್ ಸೀತಾರಾಮ್ ಅವರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕತೆಗಾರ ಧಾರಾವಾಹಿಲಿ ಉಮಾಪತಿ ಸ್ಕಾಲರ್ಶಿಪ್ ಅಂತ ಕತೆಗಾರ ಅಂದರೆ ಒಂದೊಂದು ಸಿಂಗಲ್ ಸ್ಟೋರೀಸು ಇದು ಸಿಂಗಲ್ ಸ್ಟೋರಿ ಕತೆಗಳನ್ನ ಮಾಡ್ತಾಯಿದ್ರು ಟಿ ಎನ್ ಸೀತಾರಾಮ್ ಅವರು ಅದನ್ನು ನಿರ್ದೇಶನ ಮಾಡ್ತಾಯಿದ್ರು ಅದರಲ್ಲಿ ನನ್ನ ಮೊಟ್ಟ ಮೊದಲನೇ ಆ್ಯಕ್ಟಿಂಗ್ ಮಾಡಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇದುವರೆಗೂ ನಾನು ಐವತ್ತು ಧಾರಾವಾಹಿಗಳ್ನ ನಟಿಸಿದ್ದೀನಿ ಫಿಫ್ಟಿ ಸೀರಿಯಲ್ಸ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಮೂವೀಸ್ ಯಾ ಸೊ ಫಿಫ್ಟಿ ಸೀರಿಯಲ್ಸ್ ಹೆಂಗಾಗುತ್ತೆ ಅಂದರೆ ನಮ್ಮ ಆ ಟೈಮ್ನಲ್ಲಿ ತರ್ಟೀನ್ ಎಪಿಸೋಡ್ಸು ಈ ಥರದ್ದು ಸ್ಟೋರೀಸ್ ಜಾಸ್ತಿ ಇರ್ತಾ ಇತ್ತು ಇವಾಗಿನ ಥರ ಮೆಗಾ ಸೀರಿಯಲ್ಸ್ ಕಡಿಮೆ ಇರ್ತಿತ್ತು ಆವಾಗ ತರ್ಟೀನ್ ಎಪಿಸೋಡ್ ಸ್ಟೋರೀಸು ಟ್ವೆಂಟಿ ಎಪಿಸೋಡ್ ಸ್ಟೋರೀಸ್ ಈ ಥರದ್ದು ತುಂಬ ಜಾಸ್ತಿ ಇರ್ತಿತ್ತು ಸೊ ಅದರಿಂದ ಫಿಫ್ಟೀನ್ ಫಿಫ್ಟಿ ಕಂಪ್ಲೀಟ್ ಆಗಿದೆ ಮಾಯ ಮೃಗ ಧಾರಾವಾಹಿ ಅಂದರೆ ತಕ್ಷಣ ನೆನಪಾಗೋದು ನಂದು ಲಂಗ ಬ್ಲೌಸು ಸೊ ನಾವಮ್ಮ ನಂದು ಇದು ಬಂದಿರೋ ಲಂಗ ರೇಷ್ಮೆ ಲಂಗ ಎಲ್ಲ ತೆಗೆದು ಅದಕ್ಕೆಲ್ಲ ಬ್ಲೌಸ್ ಹೊಲ್ಸ್ಕೊಟ್ಟಿದ್ದು ಸೊ ತಕ್ಷಣ ನೆನಪಾಗೋದು ನನಗಿದ್ದಾನೆ ನನಗೆ ನಾನು ಇಷ್ಟು ದಿನ ಆದರೂ ನಾನು ಈ ಇಂಡಸ್ಟ್ರೀಲಿ ಉಳಿದಿದ್ದೀನಿ ಅಂದರೆ ಮೇ ಬಿ ಬಿಕಾಸ್ ಅವ್ರಗಳ ಒಂದು ಸಪೋರ್ಟಿಂದ ಅಂದರೆ ಅವ್ರಗಳ ಒಂದು ಟೀಚಿಂಗ್ ಜಾಸ್ತಿ ಇತ್ತು ನಾನು ತುಂಬ ಚಿಕ್ಕವಳಲ್ಲ ಸೊ ತುಂಬ ಮಗು ಥರ ಟ್ರೀಟ್ ಮಾಡ್ತಾಯಿದ್ರು ಪ್ರತಿಯೊಂದು ಒಂದು ಡೈಲಾಗ್ ಹೆಂಗೆ ಹೇಳಬೇಕು ಅನ್ನೋದು ನನಗೊಂಥರ ಸ್ಕೂಲ್ ಥರ ಇತ್ತು ಅದು ಸೊ ತುಂಬ ಸಪೋರ್ಟಿವ್ ಆಗಿರ್ತಿತ್ತು ತುಂಬ ತರಲೆ ಮಾಡ್ತಾಯಿದ್ರು ನನಗೇನು ಜಾಸ್ತಿ ತರಲೆ ಮಾಡೋರು ದತ್ತಣ್ಣ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ಕಲಾವಿದರು ಅದೃಷ್ಟ ಮಾಡಿರಬೇಕು ಆ ಥರ ಕಾಸ್ಟೂನ್ ಕ್ರೂ ಜೊತೆ ಕೆಲಸ ಮಾಡೋದಕ್ಕೆ ಯಾಕೆಂದರೆ ಫಸ್ಟ್ ಸ್ಟೆಪ್ಪೇನೆ ನಿಮಗೆ ನೀವು ಕಲಿಯೋದಕ್ಕೆ ಹೆಚ್ಚು ಸಿಗ್ತಾ ಇದೆ ನಿಮಗೆ ನಿಮ್ಮ ಲೈಫ್ ಲಾಂಗ್ ಅದನ್ನು ಇನ್ನೂ ನಾವು ಇನ್ನೂ ನಾನು ಕಲಿತಾನೇ ಇದ್ದೀನಿ ಇವಾಗಲಾಗಲೇ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ ಬಟ್ ಬೇಸ್ಮೆಂಟ್ ಚೆನ್ನಾಗಿತ್ತು ನಾನು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ಚೆನ್ನಾಗಾಯಿತು ಅಂತ ಅಯ್ಯೋ ನಾನು ಸ್ಕೂಲ್ಗಳಲ್ಲೆಲ್ಲ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸು ಸೊ ಈ ಥರದ್ದೆಲ್ಲ ತುಂಬ ಡ್ರಾಮಾಗಳು ಇದು ಎಲ್ಲ ತುಂಬ ಮಾಡ್ತಾಯಿದ್ದೆ ಸೊ ಆ ಕಾನ್ಫಿಡೆನ್ಸ್ ತುಂಬ ಜೋರಾಗಿತ್ತು ಏನು ಬರ್ತಿತ್ತೋ ಬಿಡ್ತಿತ್ತೋ ಏ ನಾನು ಮಾಡ್ತೀನಿ ನನ್ನ ಆ್ಯಕ್ಟಿಂಗು ಅನ್ನೋ ಮಾತ್ರ ತುಂಬ ಜೋರಾಗಿತ್ತು ಕಾನ್ಫಿಡೆನ್ಸು ನಾನು ಪ್ರೊಡ್ಯೂಸ್ ಮಾಡಿರೋದು ಅರಮನೆ ಅಂತ ಒಂದು ಸೀರಿಯಲ್ ಮಾಡಿದೆ ಇವಾಗ ಕಸ್ತೂರಿ ನಿವಾಸ ಅಂತ ಒಂದು ಸೀರಿಯಲ್ ಬರ್ತಾ ಇದೆ ನಂದು ಕುಕ್ರಿ ಶೋಸ್ ಇ ಟಿ ವಿ ಕನ್ನಡದಲ್ಲಿ ಆ್ಯಕ್ಚುಲಿ ನಾನು ಪ್ರೊಡಕ್ಷನ್ ಫಸ್ಟ್ ಶುರು ಮಾಡಿದ್ದು ಪ್ರೊಡ್ಯೂಸ್ ಮಾಡಿದ್ದು ಇ ಟಿ ವಿ ಕನ್ನಡ ಆಯ್ತಲ್ಲ ಅದರಲ್ಲಿ ಸವಿರುಚಿ ಅಂತ ಇಟ್ಸ್ ಎ ಕುಕ್ರಿ ಬೇಸ್ಡ್ ಶೋ ಸೊ ಆಲ್ಮೋಸ್ಟ್ ಒಂದು ಆರ್ನೂರು ಎಪಿಸೋಡು ಪ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಓಹ್ ಸಕ್ಕದಾಗಿತ್ತು ಇದ್ದಕ್ಕಿದ್ದಾಗೆ ಫೋನ್ ಬಂದ್ಬಿಟ್ಟು ನೀವು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀರಾ ನಾನು ಯಾವ ಫೋಟೋನೂ ಕಳಿಸಿಲ್ಲ ಇನ್ನೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ತನಕ ಒಂದು ಪೋರ್ಟ್ಫೋಲಿಯೋ ಮಾಡಿಸಿಲ್ಲ ನಾನು ಫೋಟೋಸೇ ತೆಗಿಸಿಲ್ಲ ನಾನು ನನ್ನ ಫೋಟೋ ಹೆಂಗೋಯಿತು ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಸೊ ರವಿಚಂದ್ರನ್ ಅವ್ರ ಸಿನ್ಮಾಗೆ ಸೆಲೆಕ್ಟ್ ಆಗಿದ್ದೀರಾ ಈ ಥರ ಪ್ರೀತ್ಸೋತಪ್ಪ ಅಂತ ಸೊ ರವಿಚಂದ್ರನ್ ಅವ್ರ ಸಿಸ್ಟರ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೆ ನಾನು ಇನ್ನು ಮಾಯಮೃಗ ಇದ್ದೆ ಇನ್ನು ಮಾಯಮೃಗ ಮಾಡಿ ಸ್ವಲ್ಪ ಸ್ವಲ್ಪನೇ ಎಪಿಸೋಡ್ಸ್ ಆಗಿತ್ತು ಸೊ ತಕ್ಷಣವೇ ಬಂದಿತ್ತು ಆಫರ್ ಸೊ ಏಸ್ ಥ್ರಿಲ್ಡ್ ನಾವು ಶಿಲ್ಪಾ ಶೆಟ್ಟಿ ಆಮೇಲೆ ಅಲ್ಲೂ ಅದ್ಭುತವಾದ ಅದ್ಭುತವಾದ ಕಲಾವಿದರು ಲೋಕೇಶ್ ಅಂಕಲು ದೊಡನ ಅಂಕಲು ಆಮೇಲೆ ಶ್ರೀನಿವಾಸ್ ಮೂರ್ತಿ ಲಕ್ಷ್ಮಿ ಅಪ್ಪ ತುಂಬ ದೊಡ್ಡ ಕ್ರೂ ಅದೂ ಚಿಕ್ಕಾಬೇ ದೊಡ್ಡ ಸ್ಟಾರ್ ಕಾಸ್ಟಲ್ಲಿ ಅಲ್ಲೂ ಫಸ್ಟ್ ಸಿನಿಮಾ ಮಾಡಿದ್ದು ನಾನು ಅಯ್ಯಯ ಗೊತ್ತಿಲ್ಲ ನನಗೆ ಇಲ್ಲ ಯಾಕೆಂದರೆ ಸಿ ನಿಮ್ಮ ಕೆರಿಯರ್ ಅಂತ ನೀವು ಪ್ಲಾನ್ ಮಾಡೋದು ಒಂದು ಸ್ಟೇಜ್ ಆದಮೇಲೆ ಅಂದರೆ ನಿಮ್ಮ ಒಂದು ಎಜುಕೇಷನ್ ಮುಗಿಯುತ್ತೋ ಒಂದು ಮೆಂಟಲ್ ಮೆಚುರಿಟಿ ಬಂದಾಗ ಓಕೆ ನಾನು ಇದನ್ನ ಕೆರಿಯರ್ ಅಂತ ನನಗೆ ಅದೆಲ್ಲ ಏನೂ ಇರಲಿಲ್ಲ ನನಗೆ ಅದೆಲ್ಲ ಚೂಸ್ ಮಾಡಿದೆ ನನಗೆ ಆಗಲೇ ನನ್ನ ಕೆರಿಯರ್ ಬಂದುಬಿಟ್ಟಿತ್ತು ಕಷ್ಟದ ದಿನಗಳು ಅಂದರೆ ಇವಾಗ ಕಲಾವಿದೆಯಿಂದ ನಿರ್ಮಾಪಕಿಯಾಗಿದ್ದ ದಿನಗಳು ಒಂದು ಸ್ಟೇಜ್ ಆದಮೇಲೆ ಕಲಾವಿದರು ಯಾ ಅದು ಸಹಜವಾದ ಇದು ಒಂದು ಸ್ಟೇಜ್ ಆದಮೇಲೆ ಹೊಸಬ್ರನ್ನ ತರೋಣ ಅಂತ ಒಂದು ದೊಡ್ಡ ವೇ ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಹಳೆ ಅಲ್ಲ ಯಾರು ಬೇಡ ಹೊಸ ಆರ್ಟಿಸ್ಟ್ಗಳನ್ನ ತೊಗೊಂಬರೋಣ ಅಂತ ಸೊ ಆವಾಗ ನಂದು ಮೂರು ಧಾರಾವಾಹಿ ರಥಸಪ್ತಮಿ ಶುಭಮಂಗಳ ಆಮೇಲೆ ಮುಕ್ತ ಮುಕ್ತ ಅಟ್ ಎ ಟೈಮ್ ಫೆಬ್ರವರಿ ಜಾನ್ವರಿ ಫಸ್ಟ್ ವೀಕು ಟೂ ತೌಸಂಡ್ ಫೋರ್ಟೀನು ಮೂರು ಸೀರಿಯಲ್ ವೈಂಡ್ ವೈಂಡಪ್ ಆಯಿತು ಸೊ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಅಯ್ಯೋ ಅಯ್ಯೋ ಸಿಕ್ಕಾಬೇ ನಾನು ಹೇಳಿಲ್ವಾ ನಾನು ಸಿಕ್ಕಾಬಟ್ಟೆ ತರಲೆ ಮಾಡ್ತಾ ಇರ್ತೀನಿ ಸೆಟ್ಟಲ್ಲಿ ಇದರಲ್ಲಿ ಶೂಟ್ ಟೈಮಲ್ಲಿ ತುಂಬ ತರಲೆ ಮಾಡ್ತಾ ಇರ್ತೀನಿ ಸೊ ಶೂಟಿಂಗ್ ಇಲ್ಲ ಅಂದರೆ ಫಸ್ಟ್ ಜಯಶನ್ ರೂಮಲ್ಲಿ ಕುರ್ಸಿ ಅಂತಾರೆ ಅಷ್ಟು ತರಲೆ ಮಾಡ್ತಾ ಇರ್ತೀನಿ ಸೊ ಆದ್ದರಿಂದ ಸತತವಾಗಿ ಎವ್ರಿ ಡೇ ವೆನ್ ಯು ಹ್ಯಾವ್ ವರ್ಕ್ ದ ವರ್ಕ್ ಯು ಲವ್ ಅಲ್ವಾ ಸೊ ಒಂದು ನಿಮ್ಮ ನಿಮ್ಮ ಪ್ಯಾಷನ್ನು ನಿಮಗೆ ತುಂಬ ಅಂತ ಕೆಲಸ ಮಾಡ್ತಿರ್ಬೇಕಾದ್ರೆ ಎವ್ರಿ ಡೇ ಇಸ್ ಜಾರ್ಫುಲ್ ಗುನುಗು ಅಂತಾಗಿದೆ ಹಿಂದಿದ್ ಬಂದು ಲಗ್ಜಾಗಲೆ ಕನ್ನಡದ ಬಂದು ಮಧುಬನ ಕರೆದಾರೆ ಇದು ತುಂಬ ಹಾಡ್ತಿರ್ತೀನಿ ನಾನು ಆ್ಯಕ್ಚುಲಿ ನಿಮ್ಗೆ ಏನು ಇದು ನಾನು ತುಂಬ ಹಾಡ್ಕೊಂಡು ಓಡಾಡ್ತಾ ಇರ್ತೀನಿ ಅಂತ ಸೊ ದಟ್ಸ್ ಆ್ಯಕ್ಚುಲಿ ಅ ಸೀಕ್ರೆಟ್ ವೆರಿ ಬಿಗ್ ಸೀಕ್ರೆಟ್ ಇದು ತುಂಬ ದೊಡ್ಡ ಸೀಕ್ರೆಟ್ ತಿಳ್ಕೊಂಡಿದ್ದೀರಾ ಅದಕ್ಕೆ ಹೇಳಿದ್ದು ಮೇ ಬಿ ಇಲ್ಲಿ ತನಕ ಆ ಸೀಕ್ರೆಟ್ ಯಾರು ತಿಳ್ಕೊಂಡಿಲ್ಲ ಆತರ ಸೀಕ್ರೆಟ್ ತಿಳ್ಕೊಂಡಿದ್ರು ಅದಕ್ಕೆ ಕೇಳಿದ್ದು ನನ್ನ ಫೇವ್ರೆಟ್ ಮೂವಿ ನಂಗೆ ಸುಹಾಸಿನಿ ಅವ್ರು ತುಂಬಾ ಇಷ್ಟ ಆಮೇಲೆ ಸರಿತಾ ಅವ್ರು ತುಂಬಾ ಇಷ್ಟ ಬಿಕಾಸ್ ಒಂದು ಆ್ಯಕ್ಟಿಂಗಲ್ಲಿ ಅಲ್ಲಿ ಡೈಲಾಗ್ ಹೇಳೋದಲ್ಲ ಇನ್ ಬಿಟ್ವೀನ್ ದ ಲೈನ್ಸ್ ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಹೆಂಗ್ ಕೊಡ್ತಾರೆ ಅನ್ನೋದು ನನಗೆ ತುಂಬಾ ಇಷ್ಟವಾದ ಒಂದು ಇದು ವಿಷಯ ಸೊ ಆದ್ದರಿಂದ ಇವ್ರುಗಳ ಎಲ್ಲ ಸಿನಿಮಾಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಪಜಿ ಆಲ್ವೇಸ್ ಬಿಕಾಸ್ ನನಗೆ ನನಗೆ ಏನು ಅಂದರೆ ನಾನು ನನ್ನಷ್ಟು ಅದೃಷ್ಟವಂತೆ ಇನ್ನು ಯಾರೂ ಇಲ್ಲ ಅಂತ ಅವ್ರ ಪ್ರೊ ಅವ್ರ ಪ್ರೊಡಕ್ಷನಲ್ಲಿ ಫಸ್ಟ್ ಹೀರೋಯಿನ್ ನಾನು ಅವ್ರ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದರು ಸಹನಾ ಅಂತ ಅದರ ಹೀರೋಯಿನ್ ನಾನು ಸೊ ಅಪ್ಪಾಜಿ ಒಂದಿನ ಬಂದ್ಬಿಟ್ಟು ನನಗೆ ಏನು ಅದ್ಭುತವಾದ ನಟಿಯಮ್ಮ ಅಂದ್ಬಿಟ್ಟು ಇಲ್ಲಿಗೊಂದು ಕಿಸ್ ಇಲ್ಲಿಗೊಂದು ಕಿಸ್ಬಿಟ್ಟು ನಾನು ಅವತ್ತು ಎಲ್ಲೋ ಇದ್ದೆ ಸೊ ಆದ್ದರಿಂದ ಅಪ್ಪಾಜಿ ಡೆಫಿನೆಟ್ಲಿ ಅಪ್ಪಾಜಿ ಮೈ ಫೇವ್ರೆಟ್ ಸೊ ಇವಾಗಿನ ಇದರಲ್ಲಿ ತಗೊಂಡ್ರೆ ಸುದೀಪ್

ಹಿಂದಿನ ದಿನ ರಾತ್ರಿ ನಿದ್ದೆ ಬರಬಾರ್ದು ಅಂಥ ಪಾತ್ರ ಮಾಡಬೇಕು ಅನ್ನೋ ಹುಚ್ಚು ತುಂಬ ಜಾಸ್ತಿ ಇದೆ ಯಾವ ಪಾತ್ರಗಳು ನೀನು ತುಂಬ ಗ್ಲಾಮರಸ್ ಆಗಿ ಮೇಕಪ್ ಮಾಡ್ಕೊಂಡು ಹ್ಞೂ ಅಂತ ನಿಂತ್ಕೊಳ್ಳೋ ಅಂಥದ್ದಲ್ಲ ತಲೆ ಕೆಡಿಸ್ಕೊಂಡು ಡೈಲಾಗ್ ತೊಗೊಳೋದಕ್ಕೆ ಅಯ್ಯಪ್ಪ ಇಂಥ ಪಾತ್ರ ಮಾಡಬೇಕಾ ಅನ್ನೋ ಚಾಲೆಂಜಿಂಗ್ ಪಾತ್ರ ಬೇಕು ಅನ್ನೋದು ನನಗೆ ಯಾವಾಗಲೂ ಆಸೆ ಇದೆ ಖಂಡಿತವಾಗ್ಲೂ ಯಾಕೆಂದರೆ ಯಾವುದೇ ವಿಷಯಕ್ಕಾಗಲಿ ನೀವು ಹೋಮ್ ವರ್ಕ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅದು ವರ್ಕ್ ಆಗೋದಿಲ್ಲ ಹೋಮ್ ವರ್ಕ್ ಮಾಡಲೇಬೇಕು ನೀವು ಯಾಕೆ ಅಂದರೆ ಒಂದು ಪಾತ್ರಕ್ಕೆ ರೆಡಿ ಆಗ್ತಾ ಇರ್ತೀರಾ ನೀವಲ್ಲ ಅದು ಆದರೂ ನೀವು ಅದು ಆಗಬೇಕು ಅಂದಾಗ ಆ ಅದು ಅದು ಪೂರ್ತಿಯಾಗಿ ನಾವು ಅಡ್ವಳಿಸ್ಕೋಬೇಕು ಆ ಮ್ಯಾನರಿಸಮ್ ಆಗಲಿ ಏನಾಗಲಿ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ